ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ನೀವು ಡಿರಿವೇಷನ್ ಮಾಡಬೇಕು, ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ದು ಫೈಂಡ್ ಮಾಡಬೇಕು. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಮೀನ್ಗೆ ಫಾರ್ಮುಲಾ ಮ್ಯೂ ಅಂತ ಡಿನೋಟ್ ಮಾಡ್ಕೋಬೇಕು. ಸಮೇಶನ್ ಆಫ್ ಎಕ್ಸ್ 0 ಟು ಇನ್ಫಿನಿಟಿ ಎಕ್ಸ್ ಇಂಟು ಪಿ ಆಫ್ ಎಕ್ಸ್, ಇದು ಮೀನ್ಗೆ ಫಾರ್ಮುಲಾ. ಇಲ್ಲಿ ನೋಡಿ, ಪಾಯ್ಸನ್ ಡಿಸ್ಟ್ರಿಬ್ಯೂಷನಲ್ಲಿ ಮೀನ್ಗೆ ಎಕ್ಸ್ 0 ಟು ಇನ್ಫಿನಿಟಿ ಬರೀಬೇಕು, ಬೈನಾಮಿಯಲಲ್ಲಿ 0 ಟು ಎನ್ ಬರೀಬೇಕು. ಇಲ್ಲಿ ಪಾಯ್ಸನ್ನಲ್ಲಿ ಎನ್ ಬರೀಬೇಕು 0 ಟು ಇನ್ಫಿನಿಟಿ. ಇನ್ನೊಂದು ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ ಬಂದು ಎಂ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಂ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸಮೇಶನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂದ್ರೇನು, ಎಂ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಂ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಈಗ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನೀವು. ಇಲ್ಲಿ ನಾಪ್ಕ ಇಟ್ಕೊಳ್ಳಿ, ಎಂ ಪವರ್ ಎಕ್ಸ್ನ ಎಂ ಪವರ್ ಎಕ್ಸ್ ಮೈನಸ್ ಒನ್ ಇಂಟು ಎಮ್ ಅಂತ ಬರಿಬೋದು. ಯಾಕೆಂದರೆ ಈಗ ನೋಡಿ, ಬೇಸ್ ಸೇಮ್ ಇದ್ದು ಪವರ್ ಆ್ಯಡ್ ಮಾಡಿದ್ರೆ ಎಕ್ಸ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್, ಎಂ ಪವರ್ ಎಕ್ಸೇ ಬರುತ್ತೆ. ಅದಕ್ಕೆ ಎಂ ಪವರ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಎಂ ಪವರ್ ಎಕ್ಸ್ ಮೈನಸ್ ಒನ್ ಇಂಟು ಎಮ್. ಮತ್ತು ಎಕ್ಸ್ ಫ್ಯಾಕ್ಟೋರಿಯಲ್ನ ನೀವೇನಂತ ಬರಿಬೋದು, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಇದು ಎರಡು ಫಾರ್ಮುಲ. ಈಗ ಎಕ್ಸಾಂಪಲ್ 4 ಫ್ಯಾಕ್ಟೋರಿಯಲ್ ಅಂದರೂ ಒಂದೇ, 4 ಇಂಟು 3 ಫ್ಯಾಕ್ಟೋರಿಯಲ್ ಅಂದರೂ ಒಂದೇ. ನೋಡಿ ತೋರಿಸ್ತೀನಿ, 4 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 24 ಅಲ್ವಾ. ಅದೇ 4 ಫ್ಯಾಕ್ಟೋರಿಯಲ್ನ 4 ಇಂಟು 3 ಫ್ಯಾಕ್ಟೋರಿಯಲ್ ಮಾಡಿದ್ರು ಒಂದೇ ಅಂತ. ಎಕ್ಸ್ ಫ್ಯಾಕ್ಟೋರಿಯಲ್ ಅಂದರೂ ಒಂದೇ, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಫ್ಯಾಕ್ಟೋರಿ. ಈಗ ಎಕ್ಸಾಂಪಲ್ 7 ಫ್ಯಾಕ್ಟೋರಿಯಲ್ ಮಾಡ್ತಿದ್ರು ಅಂದ್ಕೊಳ್ಳಿ, 5040. ಅದೇ 7 ಫ್ಯಾಕ್ಟೋರಿಯಲ್ನ 7 ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು, 5040ನೇ ಬರುತ್ತೆ. ಅಥವಾ 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಬೇಕಾದರೂ ಬರಿಬೋದು, 5040. ಅಥವಾ 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್, ನೀವು ಯಾವಾಗ ನಿಲ್ಲಿಸ್ತೀರ ಅವಾಗ ಫ್ಯಾಕ್ಟೋರಿಯಲ್ ಹಾಕ್ಕೋಬೋದು, 5040ನೇ ಬರುತ್ತೆ. ಇಲ್ಲಿ ಅರ್ಜೆಂಟ್ಗೆ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ ಫ್ಯಾಕ್ಟೋರಿಯಲ್ನ ನಾವು ಏನಂತ ಬರ್ಕೋಬೋದು, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಈಗ ಸ್ವಲ್ಪ ಚೇಂಜ್ ಮಾಡೋಣ, ಇಲ್ಲಿ ಎಕ್ಸ್ 0 ಟು ಇನ್ಫಿನಿಟಿ ಎಕ್ಸ್ ಸಂಖ್ಯೆ ಇರಲಿ, ಎಂ ಪವರ್ ಎಕ್ಸ್ ಬದಲು ಎಂ ಪವರ್ ಎಕ್ಸ್ ಮೈನಸ್ ಒನ್ ಇಂಟು ಎಮ್ ಇ ಪವರ್ ಮೈನಸ್ ಎಮ್ ಹಂಗೆ ಇರಲಿ, ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ ಬದಲು ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಈಗ ಇಲ್ಲಿ ಬಂದು ಎಕ್ಸ್ ಬಂದು ವೇರಿಯೇಬಲ್ಲು, ಎಕ್ಸ್ ಬಿಟ್ಟು ಬೇರೆ ಟರ್ಮ್ಸ್ ಯಾವುದಿದೆ ಅದು ಆಚೆ ತೊಗೋದು. ಎಕ್ಸಾಂಪಲ್ ಎಮ್ ಇಂಟು ಇ ಪವರ್ ಮೈನಸ್ ಎಮ್ನ ಆಚೆ ತೊಗೊಳ್ಳೋಣ. ಮತ್ತು ಈ ಎಕ್ಸ್ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡೋದಿದ್ರೆ ಇದು 0 ಟು ಇನ್ಫಿನಿಟಿನ ಎಕ್ಸ್ ಕ್ಯಾನ್ಸಲ್ ಮಾಡಬೇಕು ಅಂದರೆ 1 ಟು ಇನ್ಫಿನಿಟಿ ಬರೀಬೇಕು. ಸಮೇಶನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಟು ಇನ್ಫಿನಿಟಿ ಎಕ್ಸ್ ಕ್ಯಾನ್ಸಲ್ ಆದರೆ ಉಳಿಯೋದೇನು, ಎಮ್ ಪವರ್ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಇದು ಕ್ಯಾನ್ಸಲ್ ಮಾರ್ಕ್ ಆಗಬೇಡಿ, ಈ ಥರ ಬರೀ, ಗೊತ್ತಾಗ್ತಿದೆಯಾ? ಈಗ ನೋಡಿ, ಎಮ್ ಇಂಟು ಇ ಪವರ್ ಮೈನಸ್ ಎಮ್ ಆಚೆ ತೊಗೊಳ್ಳಿ, ಯಾಕಂದರೆ ಎಕ್ಸ್ ವೇರಿಯೇಬಲ್ ಇರೋದ್ರಿಂದ ಇದು ಕಾನ್ಸ್ಟೆಂಟ್, ಇನ್ನು ಆಚೆ ತೊಗೋಬೇಕು. ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಮಾಡೋದ್ರಿಂದ ಇದು ಮತ್ತು ಇದು ಉಳಿಯುತ್ತೆ, ಅರ್ಥ ಆಯ್ತಲ್ವಾ? ಈಗ ಎಕ್ಸ್ ಜಾಗದಲ್ಲಿ 1 ಹಾಕಬೇಕು, ಈಗ ಇ ಪವರ್ ಮೈನಸ್ ಎಮ್. ಈಗ ನೋಡಿ, ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ನೋಡಿ, ಎಮ್ ಪವರ್ 1 ಮೈನಸ್ 1 ಅಂದರೆ 0, ಎಮ್ ಪವರ್ 0 ಡಿವೈಡೆಡ್ ಬೈ, ಇಲ್ಲಿ 1 ಮೈನಸ್ 1 ಅಂದರೆ 0, 0 ಫ್ಯಾಕ್ಟೋರಿಯಲ್ ಪ್ಲಸ್ ಸಮೇಷನ್ ಅಂದರೆ ಪ್ಲಸ್. 1 ಹಾಕಿದ್ಮೇಲೆ 2 ಹಾಕಬೇಕು, 2 ಎಮ್ ಪವರ್ 2 ಮೈನಸ್ 1 ಅಂದರೆ 2 ಮೈನಸ್ 1 ಅಂದರೆ 1, ಎಮ್ ಪವರ್ 1 2 ಮೈನಸ್ 1 ಫ್ಯಾಕ್ಟೋರಿಯಲ್ ಅಂದರೆ 1 ಫ್ಯಾಕ್ಟೋರಿಯಲ್, 3 ಮೈನಸ್ 1 ಅಂದರೆ 2 ಎಮ್ ಪವರ್ 2 3 ಮೈನಸ್ 1 ಅಂದರೆ 2 ಫ್ಯಾಕ್ಟೋರಿಯಲ್ ಪ್ಲಸ್ ಅದೇ ಥರ 3 ಆಯಿತು. 1 ಹಾಕಿದ್ರೆ ಇದು, 2 ಹಾಕಿದ್ರೆ ಇದು, 3 ಹಾಕಿದ್ರೆ ಇದು, 4 ಹಾಕಿ, 4 ಮೈನಸ್ 1 ಅಂದರೆ 3,
ಫೋರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್ ಅಂದರೆ ತ್ರೀ ಫ್ಯಾಕ್ಟೋರಿಯಲ್. ನೋಡಿ, ಇದು ಮೆಕ್ಲಾರೆನ್ ಸೀರೀಸ್ ಎಕ್ಸ್ಪೆನ್ಷನ್ ಆಫ್ ಇ ಪವರ್ ಎಂ ಥರ ಇದೆ. ಇದು ನೋಡಿ, ಮೆಕ್ಲಾರೆನ್ ಸೀರೀಸ್ ಎಕ್ಸ್ಪೆನ್ಷನ್ ಹೇಳ್ತೀನಿ ನೋಡಿ. ಎಕ್ಸ್ ಪವರ್ ಝೀರೋ ಬೈ ಝೀರೋ ಫ್ಯಾಕ್ಟೋರಿಯಲ್, ಅಥವಾ ಒನ್ ಬೇಕಾದರೂ ಬರ್ಕೋಬೋದು. ಎಕ್ಸ್ ಪವರ್ ಒನ್ ಬೈ ಒನ್ ಫ್ಯಾಕ್ಟೋರಿಯಲ್, ಎಕ್ಸ್ ಸ್ಕ್ವೇರ್ ಬೈ ಟೂ ಫ್ಯಾಕ್ಟೋರಿಯಲ್, ಎಕ್ಸ್ ಪವರ್ ತ್ರೀ ಬೈ ತ್ರೀ ಫ್ಯಾಕ್ಟೋರಿಯಲ್ ಬಂದು ಇ ಪವರ್ ಎಕ್ಸ್. ಇದನ್ನ ಇ ಪವರ್ ಎಕ್ಸ್ ಅಂತ ಬರಿಬೋದು. ಅಂದರೆ ಇಲ್ಲಿ ನೋಡಿ, ಸೇಮ್ ಇದೇ ಥರ ಇದೆ, ಆದರೆ ಈ ಎಕ್ಸಾಕ್ಟಲ್ಲಿ ಏನಿದೆ, ಎಮ್ ಇದೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ನಾವು ಇದನ್ನ ಏನಂತ ಬರ್ಕೋಬೋದು, ಇ ಪವರ್ ಎಮ್ ಅಂತ ಬರ್ಕೋಬೋದು. ಇಲ್ಲ, ನೀವು ಡೈರೆಕ್ಟಾಗಿ ನಾವು ಕಟ್ಕೊಳ್ಳಿ, ಇದಕ್ಕೆ ಫಾರ್ಮುಲಾ ಇ ಪವರ್ ಎಮ್ ಅಂತ. ಎಮ್ ಇಂಟು ಇ ಪವರ್ ಮೈನಸ್ ಎಮ್, ಇದು ಇ ಪವರ್ ಎಮ್. ನೋಡಿ, ಎಮ್ಮು ಇ ಪವರ್ ಮೈನಸ್ ಎಮ್ ಇಂಟು ಇ ಪವರ್ ಎಮ್ ಅಂದರೆ ಒನ್ ಆಗುತ್ತೆ. ಯಾಕಂದರೆ ಇದು ಇ ಪವರ್ ಮೈನಸ್ ಎಮ್ ಪ್ಲಸ್ ಎಮ್ ಅಂದರೆ ಇ ಪವರ್ ಝೀರೋ, ಇ ಪವರ್ ಝೀರೋ ಅಂದರೆ ಒನ್. ಅದಕ್ಕೆ ಡೈರೆಕ್ಟ್ ಎಮ್ ಅಂತ ಬರೀವಿ ಅಷ್ಟೇ. ಇದು ಬಂದು ಮೀನು. ನೆಕ್ಸ್ಟ್ ಬಂದು ವೇರಿಯನ್ಸ್ ಫೈಂಡ್ ಮಾಡಬೇಕು. ಅವ್ರು ನಿಮ್ಗೆ ಕೇಳಿರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ ಆಗಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಮಾಡಬೇಕು ಅಂದರೆ ಫಸ್ಟ್ ವೇರಿಯನ್ಸ್ನ ಫೈಂಡ್ ಮಾಡಬೇಕು. ಈಗ ಒಂದೊಂದ್ಸರ್ತಿ ಮೀನ್ ಆ್ಯಂಡ್ ವೇರಿಯನ್ಸ್ ಅಂತ ಕೇಳ್ತಾರೆ. ಈಗ ವೇರಿಯನ್ಸ್ಗೆ ಫಾರ್ಮುಲಾ ಬಂದು ವೇರಿಯನ್ಸ್ ಇದಕ್ಕೆ ಡಿನೋಟ್ ಮಾಡೋದು ವಿ. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಮಾಡಬೇಕು ಅಂದರೆ ಫಸ್ಟ್ ವೇರಿಯನ್ಸ್ ಫೈಂಡ್ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ಎಕ್ಸ್ ಝೀರೋ ಟು ಇನ್ಫಿನಿಟಿ ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ಮೈನಸ್ ಮು ಸ್ಕ್ವೇರ್. ಈಗ ವೇರಿಯನ್ಸ್ ಅಂದರೆ ಸಮೇಷನ್ ಆಫ್ ಎಕ್ಸ್ ಝೀರೋ ಟು ಇನ್ಫಿನಿಟಿ. ಫಸ್ಟ್ ಎಕ್ಸ್ ಸ್ಕ್ವೇರ್ ಅಂದರೆ ನಾವು ಇಟ್ಕೊಳ್ಳಿ, ಇಲ್ಲಿ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಎಕ್ಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆ್ಯಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಪ್ಲಸ್ ಎಕ್ಸ್. ಈಗ ನೋಡಿ ಹೆಂಗೆ ಅಂದರೆ, ಎಕ್ಸ್ ಇಂಟು ಎಕ್ಸ್ ಏನು ಎಕ್ಸ್ ಸ್ಕ್ವೇರು, ಪ್ಲಸ್ ಇಂಟು ಮೈನಸ್ ಮೈನಸ್, ಎಕ್ಸ್ ಇಂಟು ಒನ್ ಇಸ್ ಎಕ್ಸ್, ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆದರೂ ಎಕ್ಸ್ ಸ್ಕ್ವೇರೇ ಬರುತ್ತೆ. ಅದಕ್ಕೆ ಎಕ್ಸ್ ಸ್ಕ್ವೇರ್ನ ಈ ಥರ ಬರ್ಕೋಬೋದು, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಪ್ಲಸ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಮೈನಸ್ ಮ್ಯು ಸ್ಕ್ವೇರ್. ಈಗ ಸಮೇಷನ್ ಆಫ್ ಎಕ್ಸ್ ಝೀರೋ ಟು ಇನ್ಫಿನಿಟಿ. ಇಲ್ಲಿ ನೋಡಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ನ ಪಿ ಆಫ್ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಪಿ ಆಫ್ ಎಕ್ಸ್ ಸಮೇಷನ್. ಇದಕ್ಕೆ ಇದು ಮಲ್ಟಿಪ್ಲೈ ಮಾಡಿಬಿಟ್ಟು ಇದಕ್ಕೆ ಸಮೇಷನ್ ಹಾಕಿ, ಮತ್ತು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿಬಿಟ್ಟು ಇದಕ್ಕೆ ಸಮೇಷನ್ ಹಾಕಿ, ಪ್ಲಸ್ ಸಮೇಷನ್ ಹಾಕಿ ಫಸ್ಟು ಝೀರೋ ಟು ಇನ್ಫಿನಿಟಿ, ಆಮೇಲೆ ಇದಕ್ಕೆ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಬರೀಬೇಕು ಇಲ್ಲಿ ಮೈನಸ್ ಮ್ಯೂಸ್. ಇಲ್ಲಿ ಸಮೇಷನ್ ಆಫ್ ಎಕ್ಸ್ ಝೀರೋ ಟು ಇನ್ಫಿನಿಟಿ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂದರೆ ಮ್ಯೂ. ಅರ್ಥ ಆಯ್ತಲ್ವ? ಅಂದರೆ ಇದ್ರ ಬದಲು ಮ್ಯೂ ಅಂತ ಬರಿಬೋದು. ಸಮೇಷನ್ ಆಫ್ ಎಕ್ಸ್ ಝೀರೋ ಟು ಇನ್ಫಿನಿಟಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಪಿ ಆಫ್ ಎಕ್ಸ್ ಪ್ಲಸ್ ಇದ್ರ ಬದಲು ಮ್ಯೂ ಹಾಕಿ ಮೈನಸ್ ಮ್ಯೂ ಸ್ಕ್ವೇರ್. ಈಗ ಇಲ್ಲಿ ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ ಬಂದು ಮಾಮೂಲಿ ಲಾಸ್ಟ್ ಯೂಸ್ ಮಾಡಿದ್ಮೇಲೆ ಅದೇ ಪಿ ಆಫ್ ಎಕ್ಸ್ ಅಂದರೆ ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ ಸಮೇಷನ್ ಎಕ್ಸ್ ಝೀರೋ ಟು ಇನ್ಫಿನಿಟಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ ಪ್ಲಸ್ ಇಲ್ಲಿ ಮ್ಯೂ ಅಂದರೆ ಎಮ್ ಅಂತ ಬರ್ಕೊಡಿ. ಮ್ಯೂ ಅಂದರೆ ಎಮ್ ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವೇರ್. ಈಗ ನೆಕ್ಸ್ಟ್ ಈಗ ಏನೇನು ಮಾಡಬೇಕಂದ್ರೆ ನೀವು ಇಲ್ಲಿ ಚೇಂಜ್ ಮಾಡಬೇಕು ಸ್ವಲ್ಪ.
ಎಮ್ ಪವರ್ ಎಕ್ಸ್ನ ಏನೇನು ಚೇಂಜ್ ಮಾಡ್ಬೇಕು ನೋಡಿ. ಲಾಸ್ಟ್ ಟೈಮ್ ಎಮ್ ಪವರ್ ಎಕ್ಸ್ನ ನೀವೇನಂತ ಬರೆದಿದ್ರಿ, ಎಮ್ ಪವರ್ ಎಕ್ಸ್ ಮೈನಸ್ ಒನ್ ಇಂಟು ಎಮ್ ಬರೆದಿದ್ರಲ್ವ, ಇಲ್ಲಿ ಎಮ್ ಪವರ್ ಎಕ್ಸ್ ಮೈನಸ್ ಟೂ ಇಂಟು ಎಮ್ ಸ್ಕ್ವೇರ್ ಬರೀಬೇಕು. ಎಮ್ ಪವರ್ ಎಕ್ಸ್ನ ಎಮ್ ಪವರ್ ಎಕ್ಸ್ ಮೈನಸ್ ಒನ್ ಇಂಟು ಎಮ್ ಬರೆದ್ರಲ್ವ, ಇಲ್ಲಿ ಎಮ್ ಪವರ್ ಎಕ್ಸ್ ಮೈನಸ್ ಟೂ ಇಂಟು ಎಮ್ ಸ್ಕ್ವೇರ್ ಬರೀಬೇಕು. ಆಮೇಲೆ ಇಲ್ಲಿ ನೋಡಿ, ಮೈನಸ್ ಟೂ ಪ್ಲಸ್ ಟೂ ಕ್ಯಾನ್ಸಲ್ ಆದರೆ ಎಕ್ಸೇ ಬರೋದದು. ನೆಕ್ಸ್ಟ್ ಎಕ್ಸ್ ಫ್ಯಾಕ್ಟೋರಿಯಲ್ನ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಒನ್ಗೆ ನಿಲ್ಲಿಸ್ಬಿಡಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟು, ಯಾಕಂದರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಅಲ್ಲಿ ಇದೆ, ಅದಕ್ಕೆ ಒಂದು ಜಾಸ್ತಿ ಇಟ್ಕೋಬೇಕು, ಯಾಕಂದರೆ ಇದು ಕ್ಯಾನ್ಸಲ್ ಮಾಡಿದ್ರೆ ಇದು ಉಳಿಬೇಕು. ಅದಕ್ಕೆ ಇಲ್ಲಿ ಚೇಂಜ್ ಮಾಡಿ, ಈಗ ಸಮೇಶನ್ ಎಕ್ಸ್ ಜೀರೋ ಟು ಇನ್ಫಿನಿಟಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್, ಎಮ್ ಪವರ್ ಎಕ್ಸ್ನ ಏನಂತ ಬರಿಬೋದು, ಎಮ್ ಪವರ್ ಎಕ್ಸ್ ಮೈನಸ್ ಟು ಎಮ್ ಸ್ಕ್ವೇರ್, ಎಮ್ ಪವರ್ ಎಕ್ಸ್ ಮೈನಸ್ ಟೂ ಎಮ್ ಸ್ಕ್ವೇರ್ ಇ ಪವರ್ ಮೈನಸ್ ಎಮ್ ಗೆ ಇಟ್ಕೊಳ್ಳಿ, ಹೋಲ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ನ ಏನು ಬರ್ಕೋಬೇಕು, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟೂ ಫ್ಯಾಕ್ಟೋರಿಯಲ್ ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವೇರ್. ಈಗ ನೋಡಿ, ಈಗೇನು ಮಾಡಿ, ಇಲ್ಲಿ ಎಕ್ಸ್ ಬಂದು ವೇರಿಯೇಬಲ್, ಎಕ್ಸ್ ಬಿಟ್ಟು ಬೇರೆ ಏನು ಟರ್ಮ್ ಇದೆ ಅದು ಆಚೆ ತಗೊಳ್ಳಿ, ಎಮ್ ಸ್ಕ್ವೇರ್ ಇ ಪವರ್ ಮೈನಸ್ ಎಮ್ನ ಆಚೆ ತಗೊಳ್ಳಿ. ಉಳಿಯೋದೇನಂದರೆ ಇಲ್ಲಿ ನೋಡಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಕ್ಯಾನ್ಸಲ್ ಮಾಡಿ, ಆದರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಟೂ ಟು ಇನ್ಫಿನಿಟಿ ಬರೀಬೇಕು. ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಒನ್ ಟು ಇನ್ಫಿನಿಟಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಕ್ಯಾನ್ಸಲ್ ಮಾಡಿದ್ರೆ ಟೂ ಟು ಇನ್ಫಿನಿಟಿ ಬರೀಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಟೂ ಟು ಇನ್ಫಿನಿಟಿ. ಈಗ ಉಳಿಯೋದೇನು, ಇದು ನಾವು ತಗೊಂಡಿದ್ದೀವಿ ಆಚೆ, ಎಮ್ ಸ್ಕ್ವೇರ್ ಇ ಪವರ್ ಮೈನಸ್ ಎಮ್, ಇದು ಕ್ಯಾನ್ಸಲ್ ಆಗಿದೆ, ಉಳಿಯೋದು ಮಾತ್ರ ಎಮ್ ಪವರ್ ಎಕ್ಸ್ ಮೈನಸ್ ಟೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟೂ ಫ್ಯಾಕ್ಟೋರಿಯಲ್ ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವೇರ್. ಈಗ ನೋಡಿ, ಎಮ್ ಸ್ಕ್ವೇರ್ ಇಂಟು ಇ ಪವರ್ ಮೈನಸ್ ಎಮ್ ಹಂಗೆ ಇರಲಿ, ಈಗ ಎಕ್ಸಾಕ್ಟಲ್ಲಿ ಟೂ ಹಾಕಿ, ಟೂ ಮೈನಸ್ ಟೂ ಝೀರೋ ಅಂದರೆ ಎಮ್ ಪವರ್ ಝೀರೋ ಡಿವೈಡ್ ಬೈ ಝೀರೋ ಫ್ಯಾಕ್ಟೋರ್ ಪ್ಲಸ್ ತ್ರೀ ಹಾಕಿ, ಎಮ್ ಪವರ್ ಒನ್ ಡಿವೈಡ್ ಬೈ ಒನ್ ಫ್ಯಾಕ್ಟೋರಿಯಲ್, ಫೋರ್ ಹಾಕಿ, ಫೋರ್ ಮೈನಸ್ ಟೂ ಅಂದರೆ ಎಮ್ ಪವರ್ ಟೂ ಬೈ ಟೂ ಫ್ಯಾಕ್ಟೋರಿಯಲ್, ಅದೇ ಥರ ಫೈವ್ ಹಾಕಿದ್ರೆ ಎಮ್ ಪವರ್ ತ್ರೀ ಬೈ ತ್ರೀ ಫ್ಯಾಕ್ಟೋರಿಯಲ್, ಆ ಥರ ಅಪ್ ಟು ಇನ್ಫಿನಿಟಿ ಬರುತ್ತೆ. ಇದಂಗೆ ಇರಲಿ, ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವೇರ್. ಈಗ ನೋಡಿ, ಇದು ಮಾಮೂಲು ಯಾವ ಫಾರ್ಮುಲಾ ಆಗುತ್ತೆ, ಎಕ್ಸ್ ಪವರ್ ಇ ಪವರ್ ಎಕ್ಸ್ದೇ ಫಾರ್ಮುಲಾ ಆಗುತ್ತೆ, ಅರ್ಥ ಆಗ್ತೀಯಾ? ಅಂದರೆ ಎಕ್ಸ್ ಜಾಗದಲ್ಲಿ ಎಮ್ ಇದೆ, ಎಮ್ ಪವರ್ ಜೀರೋ ಬೈ ಜೀರೋ ಫ್ಯಾಕ್ಟೋರಿಯಲ್, ಎಮ್ ಪವರ್ ಒನ್ ಬೈ ಒನ್ ಫ್ಯಾಕ್ಟೋರಿಯಲ್, ಎಮ್ ಸ್ಕ್ವೇರ್ ಬೈ ಟೂ ಫ್ಯಾಕ್ಟ್, ಎಮ್ ಕ್ಯೂಬ್ ಬೈ ತ್ರೀ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಇ ಪವರ್ ಎಮ್. ಇಲ್ಲೇನಿಲ್ಲ, ನೀವೇನು ಮಾಡಿ ಗೊತ್ತಾ, ಎಮ್ ಸ್ಕ್ವೇರ್ ಇ ಪವರ್ ಮೈನಸ್ ಎಮ್, ಇದ್ರ ಒಂದು ಇ ಪವರ್ ಎಮ್ ಬರೀರಿ ಅಷ್ಟೇ, ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವೇರ್ ಹಂಗೆ ಇರಲಿ. ಇದು ನೋಡಿ, ಇದು ಒನ್ ಆಗುತ್ತೆ, ಬರೀ ಎಮ್ ಸ್ಕ್ವೇರ್ ಉಳಿಯುತ್ತೆ ಇಲ್ಲಿ, ಎಮ್ ಸ್ಕ್ವೇರ್ ಇಂಟು ಒನ್ ಅಂದರೆ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವೇರ್. ನೋಡಿ, ಇದು ಇದು ಕ್ಯಾನ್ಸಲ್ ಆದರೆ ಎಮ್ ಉಳಿಯುತ್ತೆ, ಇದು ವೇರಿಯನ್ಸು. ಆದರೆ ಕೇಳಿರೋದೇನು, ಸ್ಟ್ಯಾಂಡರ್ಡ್, ಥೇರ್ಫೋರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ರೂಟ್ ಆಫ್ ವೇರಿಯನ್ಸ್, ರೂಟ್ ಆಫ್ ವೇರಿಯನ್ಸ್ ಅಂದರೆ ರೂಟ್ ಆಫ್ ಎಮ್, ಎಕ್ಸ್ಟ್ರಾ ಇದೊಂದು ಬರ್ಬಿಡ್ಬೇಕಷ್ಟೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ರೂಟ್ ಆಫ್ ವೇರಿಯನ್ಸ್ ಅಂತ. ಇಷ್ಟು ಮಾಡಿದ್ರೆ ಥ್ಯಾಂಕ್ ಯು, ಸಾಕು, ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.